ಒಂದ್ ಕಡೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಸೋಂಕು ಹರಡಬಾರದು ಅಂತ ಶಾಲಾ ಕಾಲೇಜನ್ನ ಬಂದ್ ಮಾಡಿ ಪರೀಕ್ಷೆಗಳನ್ನ ಕೂಡ ಮುಂದೂಡಿದೆ. ಆದರೆ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ದ್ವಿತೀಯ ಪಿಯುಸಿ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪರೀಕ್ಷೆಗೆ ಹಾಜರಾಗಬೇಕು, ಹಾಜರಾಗುವಂತೆ ಜವಾಬ್ದಾರಿ ವಹಿಸಬೇಕು ಅಂತ ಪ್ರಾಂಶುಪಾಲರಿಗೆ ಸೂಚನೆ ಕೂಡ ಕೊಟ್ಟಿತ್ತು. ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಇಷ್ಟಾದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನುವಂತಿದ್ರು. ಆದ್ರೀಗ ಪವರ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಏಪ್ರಿಲ್ 28ರಿಂದ ಪ್ರಾರಂಭವಾಗಬೇಕಾಗಿದ್ದ ದ್ವಿತೀಯ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳ ಪ್ರಾಯೋಗಿಕ ಪರೀಕ್ಷೆಯನ್ನ ಮುಂದೂಡಿದೆ. ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ನಿರ್ಧಾರ ಕೈಗೊಂಡಿದ್ದು, ವಾರ್ಷಿಕ ಪರೀಕ್ಷೆಗಳು ಮುಗಿದ ಕೂಡಲೇ ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಬೋರ್ಡ್ ಏನು ಇವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಮತ್ತು ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಅಟ್ ಆಲ್ ಸ್ಟೂಡೆಂಟಿಗೆ ಬೆನಿಫಿಷಿಯಲ್ ಅಂತೂ ಅಲ್ಲವೇ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಈ ಟೈಮಲ್ಲಿ ಕೂತ್ಕೊಂಡು ಓದೋಕ್ಕೆ, ಮತ್ತು ಕೋವಿಡಲ್ಲಿ ಹೋಗಿ ಪ್ರಾಕ್ಟಿಕಲ್ ಮಾಡೋಕ್ಕೆ ಅಸಾಧ್ಯ. ಗೌರ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಸ್ಟೂಡೆಂಟ್ ಪರವಾಗಿ ನಿಲ್ಲಿ, ಈ ಟೈಮಲ್ಲಿ ಬಂದು ಪ್ರಾಕ್ಟಿಕಲ್ಸ್ ಮಾಡ್ತೀವಿ, ಈ ಟೈಮಲ್ಲಿ ಎಕ್ಸಾಮ್ಸ್ ಬರಿತೀವಿ ಅನ್ನೋದೆಲ್ಲ ತುಂಬ ಕಷ್ಟ. ಇದ್ರ ಬಗ್ಗೆ ಯೋಚನೆ ಮಾಡಿ, ಸ್ಟೂಡೆಂಟ್ಸ್ ಬಗ್ಗೆ ಯೋಚನೆ ಮಾಡಿ, ನಮ್ಮ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡಿ. ಸ್ಟೂಡೆಂಟ್ ಬೋರ್ಡ್ ಏನು ಇವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಮತ್ತು ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ನಾಟ್